ಕಳೆದ ಭಾನುವಾರ ಬಂದಿದ್ದ ನನಗೆ ಅನ್ಲೋಡ್ ಆಗಲಿಕ್ಕೆ ಒಂದು 4 ದಿನ ಹಿಡಿಯಿತು. 4 ದಿನದ ನಂತರ ಅನ್ಲೋಡ್ ಆದರೂ ಕೂಡ ಅದು ಲೋಡಿಂಗಿಗೆ 5ನೇ ದಿನವೇ ಹೋಗಬೇಕಾಯಿತು. ಸೊ 5ನೇ ದಿನಕ್ಕೆ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೇನೆ. ಅಂದರೆ 4 ದಿನ ಪೂರ 4 ದಿನ ಹಾಲ್ಟ್ ಆಗಿ 5ನೇ ದಿನ ಮಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಅಂದರೆ ಮಂಗಳೂರಿನ ಹೊರ ವಲಯದಲ್ಲಿರುವಂಥ ಈ ಸ್ಥಳ ಆಗಿರ್ತದೆ ಇದು ನಮ್ಮ ಗೋಡನ್. ಲೋಡಿಂಗ್ ಇಲ್ಲ ಅಂತ ಕಾಣುತ್ತೆ, ಕೋಲ್ ಲೋಡಿಂಗ್ ನೋಡಬೇಕಷ್ಟೇ. ಪಾರ್ಕಿಂಗಿಗೆ ಬಂದೆ. ಇಲ್ಲಿ ನೀವು ಗಮನಿಸ್ಬೋದು ಇಡೀ ಪಾರ್ಕಿಂಗಲ್ಲಿ ಭರ್ತಿಯಾಗಿದೆ ಲಾರಿಗಳು. ಅಂದರೆ ಎಲ್ಲಿಗೂ ಕೂಡ ಲೋಡಿಂಗ್ ಇಲ್ಲ, ಸ್ಪೆಷಲಿ ಕೋಲ್ ಲೋಡಿಂಗ್ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿರೋದ್ರಿಂದ ಅಂದರೆ ಶಿಪ್ಪಲ್ಲಿ ಮೆಟೀರಿಯಲ್ ಬರುವಂಥದ್ದು, ಕೋಲ್ ಬರುವಂಥದ್ದು ಹೊರ ದೇಶದಿಂದ ಶಿಪ್ಪಲ್ಲಿ, ಅದೊಂದೊಂದು ಸಲ ಏನಾಗುತ್ತೆ ಅಂದರೆ ಶಿಪ್ಪು ಬರೋದಕ್ಕೆ ಮುಂಚೆನೇ ಮಾಲ್ ಮೆಟೀರಿಯಲ್ ಖಾಲಿ ಆಗಿರುತ್ತೆ, ಅಥವಾ ಶಿಪ್ ಬಂದು ಅನ್ಲೋಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಮೆಟೀರಿಯಲ್ ಸ್ಟಾಕ್ ಇರೋದಿಲ್ಲ. ಸೊ ಗಾಡಿಗಳೆಲ್ಲ ಇಲ್ಲಿ ಪಾರ್ಕಿಂಗ್ ಹಾಕಿ ಕಾಯ್ತಾ ಇರ್ತವೆ. ತುಂಬ ಸ್ಟೇಟ್ ಇದು ಗಾಡಿಗಳೆಲ್ಲ ಕಾಯ್ತಾ ಇದ್ದಾವೆ. ಕರ್ನಾಟಕದ್ದು ಜಾಸ್ತಿನೇ ಇದೆ ಗಾಡಿ, ಹುಬ್ಳಿ ಬೆಂಗಳೂರು ಸೈಡ್ ಗಾಡಿಗಳು ಕೂಡ ಇದ್ದಾವೆ. ಅಂತೂ ಕಷ್ಟಪಟ್ಟು ಒಂದು ಲೋಡ್ ಸಿಕ್ಕಿತ್ತು ಕೊಪ್ಪಳ ಕಡೆಗೆ. ಲೋಡ್ ಆಗ್ತಾ ಇರುವಂಥದ್ದು ಬೇರೆ ಗಾಡಿಗಳಿಗೆ ಗಮನಿಸ್ಬೋದು. ಅಂದರೆ ಎಷ್ಟೊತ್ತಿಗಾಗಲೇ ಇಲ್ಲಿದ್ದು ಊಟದ ಟೈಮ್ ಆಗಿದೆ. ಸೊ ಲೋಡಿಂಗ್ ಮಾಡಿಸುವಂಥ ಸೂಪರ್ವೈಸರ್ಗಳೆಲ್ಲ ಊಟ ಕಡೆಗೆ ಹೋಗಿದ್ದಾರೆ. ಇಟಾಚಿ ಲೋಡಿಂಗ್ನವರು ಕೂಡ ಊಟಕ್ಕೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಜಿಂದಾಲ್ನವರ ದೊಡ್ಡ ದೊಡ್ಡ ಮೆಷಿನರೀಸು. ಅಂದರೆ ಶಿಪ್ಪಲ್ಲಿ ಬರುವಂಥ ಮೆಟೀರಿಯಲ್ಗಳನ್ನು ಈ ಮೆಷಿನರೀಸ್ಗಳ ಮೂಲಕ ಬೇರೆ ಬೇರೆ ಯಾರ್ಡ್ಗಳಲ್ಲಿ ಇಳಿಸ್ಕೊಳ್ತಾರೆ. ಅಂದರೆ ಕೋಲಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಸೊ ಯಾರ್ಯಾರಿಗೆ ಯಾವ್ಯಾವ ಫ್ಯಾಕ್ಟ್ರಿಗಳಿಗೆ ಯಾವ್ಯಾವ್ದು ಬೇಕು ಅದನ್ನು ಬೇರೆ ಬೇರೆ ಇಟ್ಟಿರ್ತಾರೆ. ಹಲೋ, ನಮಸ್ತೆ, ಹೇಗಿದ್ದಾರೆ, ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸಿದ್ದೇನೆ. ವಿಷಯ ಏನಪ್ಪ ಅಂತೇಳಿದರೆ, ಮಂಗಳೂರಲ್ಲಿ ಕೋಕ್ ಲೋಡಿಂಗ್ ಇಲ್ಲ. ಸೊ ಎರಡು ಮಂಗಳೂರಿಗೆ ಬಂದು ಒಂದು 5 ದಿನ ಆಯಿತು, 5 ದಿನ ಆಯಿತು ಲೋಡಿಂಗ್ ಇಲ್ಲ. ಸೊ ಗಾಡಿಗಳೆಲ್ಲ ಬಾಕಿ ಆಗಿದೆ, ಹಾಗೋ ಈಗೋ ಮಾಡಿ ನಿನ್ನೆ ಲೋಡ್ ಮಾಡಿದ್ದಾಯಿತು. ಬಟ್ ರಾತ್ರಿ ಬರಲಿಕ್ಕೆ ಆಗಲಿಲ್ಲ, ಜೋರು ನಿದ್ದೆ ಬಂತು. ಅಂದರೆ ದಿನ ಮಲಗಿ ಅದೇ ಹೊತ್ತಿಗೆ ಆಗುವಾಗ ಅಭ್ಯಾಸ ಆಗಿ ಹೋಗ್ತದೆ, ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಬಂತು, ಜೋರಾಗಿ ನಿದ್ದೆ ಬಂದಿದ್ದರಿಂದ ಒಂದು ಸ್ವಲ್ಪ ಒಂದು ಗಂಟೆ ಹೊತ್ತು ಮಲಗುವ ಅಂತ ಮಾಡಿದ್ದು, ಅದು ಬೆಳಿಗ್ಗೆ 5:30 ಆಗುವಾಗ ಎಚ್ಚರಿಕೆ ಆಯಿತು. ಸೊ ಆಮೇಲೆ ಬಿಟ್ಟಿದ್ದೇನೆ 5:30. ಈಗ ಕುಮಟ ಎಲ್ಲ ಪಾಸ್ ಆಗಿ ಅಂಕೋಲ ಹತ್ತಿರ ರೀಚ್ ಆಗ್ತಾ ಇದ್ದೇನೆ, ಅಂಕೋಲ ಹತ್ತಿರ ಇದ್ದೇನೆ. ಸೊ ಕೆಲವೊಂದ್ಸಲ ಹಾಗೆ ಆಗುತ್ತೆ. ನಾನು ಏನಂದ್ಕೊಂಡಿದ್ದೆ ಅಂದರೆ ಸೀದಾ ಹೋಗಿ ಬೆಳಿಗ್ಗೆ ಹೊತ್ತಿಗೆ ಹುಬ್ಳಿ ರೀಚ್ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಅಂದ್ಕೊಂಡಾಗೆಲ್ಲ ಆಗಲ್ಲ, ನಿದ್ದೆ ಅಂದರೆ ತಮಾಷೆ ಮಾತಲ್ಲ, ನಿದ್ದೆ ಬಂದರೆ ನಿದ್ದೆ ಮಾಡಲೇಬೇಕಾಗುತ್ತೆ. ಅದು 1 ಗಂಟೆ ಆದರೂ ನಿದ್ದೆ ಮಾಡಬೇಕಾಗುತ್ತೆ. ಅದು 1 ಗಂಟೆ ಹೋಗಿ 5-6 ಗಂಟೆ ನಿದ್ದೆ ಆಯಿತು. ಸೊ ಏನೇ ಆಗಲಿ ಅಷ್ಟೊಂದು ಗಡಿಬಿಡಿ ಏನಿಲ್ಲ, ಗಂಟೆ ಏನಿಲ್ಲ, ನಿಧಾನಕ್ಕೆ ಹೋದರೆ ಸಾಕಾಗುತ್ತೆ. ಸೊ ಈ ರೋಡಲ್ಲಿ ತುಂಬ ಕಷ್ಟ ಏನಲ್ಲ ಹೋಗ್ಲಿಕ್ಕೆ, ಏನು ಡೇ ಟೈಮು ಹೊಡೆದೆ ನೈಟ್ ಮಾತ್ರ ಹೋಗಬೇಕು ಅಂತೇಳಿ ಅಂದ್ಕೊಳ್ಳೋದು. ಬಟ್ ಆಗಲ್ಲ ಯಾವತ್ತು, ಕೆಲವೊಂದ್ಸಲ ಆಗಲ್ಲ. ಲೋಡಿಂಗ್ ಅಂದರೆ ಬಾಡಿಗೆನೂ ಕಮ್ಮಿ ಮಾಡಿದ್ದಾರೆ, ಕೋಲ್ ಬಾಡಿಗೆ 1100 ಇದ್ದಲ್ಲಿಗೆ 1000 ರೂಪಾಯಿ ಬಾಡಿಗೆ ಆಗಿದೆ, 1200 ಇದ್ದಲ್ಲಿಗೆ 1100 ಬಾಡಿಗೆ ಆಗಿದೆ ಕೋಲ್ ಬೇರೆ ಬೇರೆ ಪಾಯಿಂಟ್ಗಳಿಗೆ. ಮ್ಯಾಕ್ಸಿಮಮ್ ಬಳ್ಳಾರಿ ಕಡೆಗೆ ತುಂಬಾ ಬಾಡಿಗೆ ಡೌನ್ ಆಗಿದೆ, ಕೊಪ್ಪಳ ಸೈಡಿಗೆ ಸೇಮ್ ಬಾಡಿಗೆ ಇದೆ. ಸೊ ಕೊಪ್ಪಳ ಸೈಡಿಗೆ ಹೋಗ್ತಾ ಇದ್ದೇನೆ.
ಅಂದರೆ ಬಳ್ಳಾರಿ ಮತ್ತು ಕೊಪ್ಪಳದಲ್ಲಿ ಎಲ್ಲ ಪಾಯಿಂಟಿಗೆ ಈಗ ಅನ್ಲೋಡ್ ಆಗ್ತಾ ಇಲ್ಲ, ಅಂದರೆ ಕೆಲವೊಂದು ಪಾಯಿಂಟಿಗೆ ಹೋಗ್ತಾ ಇಲ್ಲ. ಈ ಗಿಣಿಗೇರ ರೈಟಲ್ಲಿರುವಂಥ ರೈಟಿಗೆ ತೊಗೊಂಡು ಹೋಗುವಂಥ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲಿ ರಸ್ತೆ ಪೂರ್ತಿ ಹಾಳಾಗಿರೋದ್ರಿಂದ ಗಾಡಿಗಳು ಹೋಗ್ತಾ ಇಲ್ಲ. ಸೊ ಇರೋ ಕೆಲವು ಪಾಯಿಂಟ್ಗಳಿಗೆ ಮಾತ್ರ ಎಲ್ಲರೂ ಲೋಡ್ ಕೇಳ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಬಾಡಿಗೆ ಡೌನ್ ಆಗಿದೆ. ಅದು ಯಾವಾಗ ಇನ್ನೂ ಮೇಲೆ ಬರುತ್ತೋ ಗೊತ್ತಿಲ್ಲ. ರೇಟ್ ಎಲ್ಲ ಪ್ರೈಸ್ ಹೈಕ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಲಾರಿ ಬಾಡಿಗೆ ದರ ತುಂಬಾ ಡೌನ್ ಆಗಿದೆ, ಬೇರೆ ಎಲ್ಲ ಕಡೆಗೂ ಡೌನ್ ಆಗಿದೆ. ಅಂದರೆ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಇದೆ ಮೆಟೀರಿಯಲ್ಗಳದ್ದು, ಗಾಡಿಗಳು ಜಾಸ್ತಿ ರಸ್ತೆಯಲ್ಲಿದೆ. ಸೊ ಹಾಗಾಗಿ ಎಲ್ಲ ಗಾಡಿಗಳಲ್ಲಿ ನಿಂತಿರುವಂಥ ದೃಶ್ಯ ನಾನು ನಿಮಗೆ ತೋರಿಸಿದ್ದೇನೆ ಈಗಾಗಲೇ. ಬ್ಲ್ಯಾಕ್ ಟೀಯೊಂದಿಗೆ ಮತ್ತೆ ನಮ್ಮ ಪ್ರಯಾಣ ಹುಬ್ಬಳ್ಳಿ ಕಡೆಗೆ ಮುಂದುವರಿಸೋ.